ನಮಸ್ತೆ. ಒಂದೂರಿನಲ್ಲಿ ಅಪ್ಪ ಮಗಳು ಬಹಳ ಸಂತೋಷವಾಗಿ ಆನಂದದಿಂದ ಜೀವನವನ್ನು ನಡೆಸ್ತಾ ಇದ್ದರು. ಸಣ್ಣ ವಯಸ್ಸಿನಲ್ಲಿಯೇ ಅಮ್ಮನನ್ನ ಕಳೆದುಕೊಂಡಿದ್ದಾಳೆ ಅನ್ನುವಂತಹ ಆಲೋಚನೆಯಿಂದ ಅಪ್ಪ ಬಹಳ ಪ್ರೀತಿಯಿಂದ ಮಗಳನ್ನ ಸಾಕ್ತಾ ಇದ್ರಾಯ್ತು. ಮಗಳು ಬೆಳೀತಾ ಹೋದ ಹಾಗೆ ಕೇಳಿದ್ದನ್ನ ಎಲ್ಲವನ್ನ ಕೊಡಿಸುವಂತಹ ಅಪ್ಪನಿಂದಲಾಗಿ ಹಠಮಾರಿಯಾಗಿಯೇ ಬೆಳೀತಾಳೆ. ಎಸ್ಎಸ್ಎಲ್ಸಿ ದಾಟಿ ಪಿಯುಸಿಗೆ ಹೋಗಬೇಕಾಗಿದ್ರೆ ಆಧುನಿಕ ವಿಚಾರಗಳ ಜೊತೆಯಲ್ಲಿ ಬದುಕಿನಲ್ಲಿಯೂ ಆಧುನಿಕ ಶೈಲಿಯನ್ನು ಅಳವಡಿಸಿಕೊಂಡಾಗ ಅಪ್ಪ ಪ್ರಶ್ನೆ ಮಾಡುತ್ತಾರೆ, ಮಗಳಿಗೆ ಬೇಸರ ಆಗ್ತದೆ. ಪಿಯುಸಿಯನ್ನು ದಾಟಿ ಎಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆಗಬೇಕು ಅಂಥೇಳಿ ಹಠ ಹಿಡಬೇಕಾಗಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಒಳ್ಳೆಯ ಸ್ಕೋರಿಂಗ್ ರ್ಯಾಂಕ್ ಬರದೇ ಇರೋದ್ರಿಂದ ಅಷ್ಟೊಂದು ಡೊನೇಷನನ್ನು ಕೊಟ್ಟು ಒಳ್ಳೆಯ ಕಾಲೇಜಿಗೆ ಸೇರಿಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಿನ್ನ ಮಾರ್ಕಿಗೆ ಸಿಗುವಂತಹ ಯಾವುದಾದ್ರೂ ಒಂದು ಡಿಗ್ರಿ ಕಾಲೇಜನ್ನು ಜಾಯಿನ್ ಆಗು ಅಂಥೇಳಿ ಅಪ್ಪ ಹೇಳಬೇಕಾಗಿದ್ರೆ ಮಗಳು ಕೇಳಲೇ ಇಲ್ಲ. ಅಪ್ಪ ತನ್ನಲ್ಲಿದ್ದಂತಹ ಒಂದಷ್ಟು ದುಡ್ಡನ್ನು ಒಟ್ಟು ಮಾಡಿ ಸಾಲವನ್ನು ತೆಗೆದುಕೊಂಡು ಮಗಳನ್ನು ಅವಳು ಹೇಳಿದಂತಹ ಒಂದು ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸ್ತಾರೆ. ಸ್ವಲ್ಪ ಸಮಯದ ನಂತರ ಮಗಳು ತನಗೊಂದು ಲ್ಯಾಪ್ಟಾಪ್ ಬೇಕು ಅಂತ ಹೇಳ್ತಾಳೆ. ಈಗ ತಾನೇ ಕೈಯಲ್ಲಿದ್ದಂತಹ ಎಲ್ಲ ಹಣವನ್ನು ಡೊನೇಷನ್ ಕಟ್ಟಿದ್ರಿಂದ ತನ್ನ ಹತ್ರ ಹಣ ಇಲ್ಲ, ಆದಾಗ ತೆಗೆಸ್ಕೊಡ್ತೇನೆ ಅಂತ ಹೇಳಬೇಕಾಗಿದ್ರೆ ಮಗಳಿಗೆ ಸಿಟ್ಟು ಬರ್ತದೆ. ಅಪ್ಪನ ಮೇಲೆ ಇದ್ದಂತಹ ಅಲ್ಪ ಸ್ವಲ್ಪ ಪ್ರೀತಿಯನ್ನು ಕೂಡ ಆಕೆ ಕಳ್ಕೊಂಡು ಬಿಡ್ತಾಳೆ. ಹೀಗೆ ದಿನಗಳು ಮುಂದೆ ಹೋಗಬೇಕಾಗಿದ್ರೆ ಆಕೆಗೆ ತನಗೊಂದು ಒಳ್ಳೆಯ ಫೋನ್ ಬೇಕು ಅಂತ ಅನ್ನಿಸ್ತದೆ. ಅಪ್ಪನ ಹತ್ರ ಮತ್ತೆ ಬಂದು ಕೇಳ್ತಾಳೆ, ಅಪ್ಪ ನನ್ನ ಹತ್ರ ದುಡ್ಡಿಲ್ಲ ಅಮ್ಮ, ಆದಾಗ ಕೊಡ್ತೇನೆ ಅಂತ ಹೇಳ್ತಾರೆ. ಹೀಗೆ ಪ್ರತಿ ಸಲ ಆಕೆ ಏನೋ ಒಂದು ಕೇಳಬೇಕಾಗಿದ್ರೆ ಆಧುನಿಕ ಬದುಕಿಗೆ ಬೇಕಾದಂತಹ ಆಲೋಚನೆಗಳನ್ನು ಚಿಂತನೆಗಳನ್ನು ವಸ್ತುಗಳನ್ನು ಕೇಳಬೇಕಾಗಿದ್ರೆ ಅಪ್ಪನಿಗೆ ಅದನ್ನು ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಮಗಳು ಅಪ್ಪನಿಂದ ದೂರ 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 ಆಗ್ತಾನೆ ಹೋಗ್ತಾಳೆ. ಹೀಗೆ ಒಂದು ದಿನ ಏನೋ ಒಂದು ಸಿಟ್ಟಲ್ಲಿ ಮಾತುಕತೆ ನಡೆದು ಆ ಹುಡುಗಿ ಮನೆಯಿಂದ ಹೊರಗಡೆ ಹೋಗಿ ಮನೆಗೆ ಬಂದು ತಡರಾತ್ರಿಗೆ ಬಂದು ಬಾಗಿಲನ್ನು ತಟ್ಟಬೇಕಾಗಿದ್ರೆ ಅಪ್ಪ ಬಾಗಿಲನ್ನೇನೋ ತೆಗಿತಾರೆ. ಇನ್ನೇನು ಮಗಳ ಜೊತೆ ಮಾತನಾಡಬೇಕು ಅನ್ನುವಷ್ಟರಲ್ಲಿ ಮಗಳು ರೂಮ್ ಒಳಗಡೆ ಹೋಗಿ ಬಾಗಿಲನ್ನು ಹಾಕ್ಕೊಂಡು ಬಿಡ್ತಾಳೆ. ಸ್ವಲ್ಪ ಹೊತ್ತಾದ ನಂತರ ಮಗಳಿಗೆ ಇನ್ನೇನು ನಿದ್ದೆ ಹತ್ತಬೇಕು ಅಂತ ಆಗುವಾಗ ಅಪ್ಪ ಬಾಗಿಲನ್ನು ಬಡಿಲಿಕ್ಕೆ ಆರಂಭ ಮಾಡ್ತಾನೆ. ಈ ಅಪ್ಪಂದಿದ್ದದ್ದೇ ಗೋಳು ಅಂತ ಹೇಳಿಕೊಂಡು ಬುದ್ಧಿ ಹೇಳಲಿಕ್ಕೆ ಬರ್ತಾರೆ. ಇದೆಲ್ಲ ನನಗೆ ಬೇಡ, ದುಡ್ಡು ಕೊಡಲಿಲ್ಲ ಅಂತ ಹೇಳುವ ಆಲೋಚನೆಯಿಂದ ಮಗಳು ಆ ಬಾಗಿಲನ್ನು ತೆರೀಲೇ ಇಲ್ಲ. ಅಪ್ಪ ಬಾಗಿಲನ್ನು ತಡ್ತಾ 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 ಅದು ಯಾವಾಗ ನಿಲ್ಲಿಸಿದ್ರೋ ಈ ಹುಡುಗಿ ಗೊತ್ತಾಗಲಿಲ್ಲ. ನಿದ್ದೆ ಹೋಗ್ತಾಳೆ. ಮಾರನೇ ದಿವಸ ಬೆಳಗ್ಗೆ ಕಾಲೇಜ್ ಇದೆ, ಅಲ್ರಾಮ್ ಇಟ್ಟಿರ್ತಾಳೆ, ಎಚ್ಚರಿಕೆ ಆಗಲಿಲ್ಲ. 8:30 ಗಂಟೆಗೆ ಕಣ್ಣು ಬಿಡಬೇಕಾಗಿದ್ರೆ ಅಪ್ಪನ ಮೇಲೆ ಸಿಟ್ಟು ಬರುತ್ತೆ. ಯಾವಾಗಲೂ ಅಲ್ರಾಮ್ನಿಂದ ಏಳದೇ ಇದ್ದರೂ ಅಪ್ಪ ಬೆಳಗ್ಗಿನ ಹೊತ್ತಿನಲ್ಲಿ ಮಗಳಿಗೆ ಕಾಲೇಜಿನ ಟೈಮಿಗೆ ಸರಿಯಾಗಿ ಎಬ್ಬಿಸ್ತಾ ಇದ್ರಾಯ್ತು, ಊಟ ತಿಂಡಿ ಕಾಫಿಯನ್ನು ಕೊಡ್ತಾ ಇದ್ರಾಯ್ತು. ಈ ಹುಡುಗಿಗೆ ಅಪ್ಪನ ಮೇಲೆ ಸಿಟ್ಟು ಬರುತ್ತೆ, ಅಪ್ಪ ಇನ್ನೂ ನನ್ನನ್ನು ಎಬ್ಬಿಸಲಿಲ್ಲ ಅಂತ ಹೇಳಿಕೊಂಡು ಜಗಳ ಮಾಡಲಿಕ್ಕೆ ಅಂತ ಹೇಳಿ ರೂಮಿಂದ ಹೊರಗಡೆ ಬರಬೇಕಾಗಿದ್ರೆ ಅಪ್ಪ ಯಾವಾಗಲೂ ಇಡ್ತಾ ಇದ್ದಂತಹ ಚಹಾದ ಲೋಟ ಕಾಣಿಸ್ಲಿಲ್ಲ. ಅಪ್ಪನನ್ನು ಹುಡುಕ್ಬೇಕಾಗಿದ್ರೆ ಅಪ್ಪನೂ ಕಾಣಿಸ್ಲಿಲ್ಲ. ಇನ್ನು ರೂಮಿಗೆ ಹೋಗಿ ಆಕೆ ನೋಡಬೇಕಾಗಿದ್ರೆ ಅಪ್ಪ ಎದ್ದಿರಲಿಲ್ಲ. ಅಪ್ಪನ ಮೇಲೆ ತುಂಬ ಸಿಟ್ಟು ಬರುತ್ತೆ. ಇನ್ನೇನು ಅಪ್ಪನ ಹತ್ರ ಹೋಗಿ ಜಗಳ ಮಾಡಬೇಕು ಅನ್ನುವಷ್ಟರಲ್ಲಿ ಅಪ್ಪ ಮಲಗಿಕೊಂಡಿದ್ದಂತಹ ಅಪ್ಪ ತನ್ನ ಎದೆಯ ಮೇಲೆ ಒಂದು ಪತ್ರವನ್ನು ಇಟ್ಟಿರ್ತಾರೆ. ಈ ಹುಡುಗಿ ಇದೇನು ಪತ್ರ ಅಂತ ಹೇಳಿಕೊಂಡು ಅದನ್ನು ಓದಬೇಕಾಗಿದ್ರೆ ಅದರಲ್ಲಿ ಅಪ್ಪ ಬಹಳ ಸುಂದರವಾಗಿ ಮಗಳಿಗೆ ಒಂದು ಚಿತ್ರಣವನ್ನು ಬಿಟ್ಟು ಹೋಗಿದ್ರಾಯ್ತು. ಮಗಳೇ, ನಿನ್ನ ಬಹಳ ಸಣ್ಣ ವಯಸ್ಸಿನಲ್ಲಿರಬೇಕಾಗಿದ್ರೆ ಅಮ್ಮನನ್ನು ಕಳ್ಕೊಂಡು ಜನ ಎಲ್ಲ ಹೇಳಿದರು ನಿನ್ನ ಬದುಕಿಗೊಂದು ಆಧಾರ ಬೇಕು, ಇನ್ನೊಂದು ಮದುವೆ ಆಗುವಂತ. ಆದರೆ ಮಲತಾಯಿ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳದೆ ಹೋದರೆ ಅಂತ ಹೇಳಿಕೊಂಡು ನಾನು ಇನ್ನೊಂದು ಮದುವೆ ಆಗಲಿಲ್ಲ. ಬೆಳೀತಾ ಬೆಳೀತಾ ಅಮ್ಮ ಇಲ್ಲದ ಮಗಳು ಅಂತ ಹೇಳಿಕೊಂಡು ಬಹಳ ಪ್ರೀತಿ ಕೊಟ್ಟೆ, ಆದರೆ ಅದರಿಂದ ನೀನು ಯಾವಾಗ ಹಠಮಾರಿಯಾದಿ ನನಗೆ ಗೊತ್ತೇ ಆಗಲಿಲ್ಲ. ನೀನು ಕೇಳಿದ ಹಾಗೆ ದುಡ್ಡು ಕೊಡಲಿಕ್ಕೆ ನನ್ನ ಹತ್ರ ಹಣ ಇದ್ದಿರಲಿಲ್ಲ. ನಾನು ನನ್ನ ಆಸ್ತಿಯನ್ನೆಲ್ಲ ಮಾರಿ ನಿನ್ನನ್ನು ಕಾಲೇಜಿಗೆ ಸೇರಿಸಿದೆ. ಆನಂತರವೂ ಕೂಡ ನೀನು ಹಣವನ್ನು ಕೇಳ್ತಾ ಇದ್ದಿ, ನನ್ನಿಂದ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ದಯವಿಟ್ಟು ಕ್ಷಮಿಸು. ನಿನ್ನ ಎಲ್ಲ ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಅಮ್ಮ ನಾನಾಗಲಿಲ್ಲ. ಆದರೆ ಮಗಳೇ, ನಿನಗೆ SSLC ಪರೀಕ್ಷೆ ಬರಲಿಕ್ಕೆ ಹೋಗಬೇಕಾಗಿದ್ರೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ನಾನೊಂದು ದಿವಸ ಎದೆಯಲ್ಲಿ ನೋವು ಕಾಣಿಸ್ತಾ ಇದೆ ಅಂತ ಹೇಳಿದ್ದೆ. ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಹೇಳಿದರು ನಿಮ್ಮ ಹೃದಯದಲ್ಲಿ ತೂತುಗಳಿವೆ, ಅವುಗಳನ್ನು ಮುಚ್ಚಿಸಿದರೆ ನೀವು ದೀರ್ಘಕಾಲ ಬದುಕ್ತೀರಾ ಅಂತ. ಎಷ್ಟು ಖರ್ಚಾಗ್ತದೆ ಅಂತ ಕೇಳಬೇಕಾಗಿದ್ರೆ ಡಾಕ್ಟರ್ ಬಹಳ ದೊಡ್ಡ ಮೊತ್ತವನ್ನು ಹೇಳಿದರು. ಅಷ್ಟು ದೊಡ್ಡ ಮೊತ್ತ ನನ್ನ ಹತ್ರ ಇದ್ದಿರಲಿಲ್ಲ. ಆ ಸಂದರ್ಭದಲ್ಲಿ ನನ್ನ ಹೃದಯದ ಒಳಗಡೆ ಇರುವಂತಹ ತೂತುಗಳನ್ನು ಮುಚ್ಚಿಸಬೇಕು ಅಥವಾ ಆ ಹೃದಯದ ಬಡಿತವಾಗಿರುವಂತಹ ಮಗಳ ಭವಿಷ್ಯವನ್ನು ಗಟ್ಟಿ ಮಾಡಬೇಕು ಅನ್ನುವಂತಹ ಎರಡು ಆಲೋಚನೆ ಬಂದಾಗ ನಾನು ಆಯ್ಕೆ ಮಾಡಿಕೊಂಡದ್ದು ನಿನ್ನನ್ನು ಮಗಳೇ. ನಾನು ಊರಲ್ಲಿದ್ದಂತಹ ಅಷ್ಟು ಆಸ್ತಿಯನ್ನು ಮಾರಿ ಅದನ್ನು ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ದೆ.
ಎಂಜಿನಿಯರಿಂಗ್ ಜಾಯ್ನ್ ಆಗ್ತೇನೆ ಅಂತ ಹೇಳಬೇಕಾಗಿದ್ರೆ ಆ ದುಡ್ಡನ್ನು ನಿನ್ನ ವಿದ್ಯಾಭ್ಯಾಸಕ್ಕೆ ನಾನು ಖರ್ಚು ಮಾಡಿದರೆ ಒಂದು ವೇಳೆ ನಾನು ಸತ್ತೋಗ್ಬಿಟ್ರೆ ನಿನ್ನ ಭವಿಷ್ಯ ಏನು ಅನ್ನುವ ಆಲೋಚನೆ ಬಂತು, ಅದಕ್ಕಾಗಿ ನಾನು ನಿನಗೆ ಬೇಡ ಅಂತ ಹೇಳಿದೆ, ಸಾಲ ಮಾಡಿದೆ. ಮಗಳೇ, ನಿನ್ನೆ ರಾತ್ರಿ ನಿನಗೆ ಬುದ್ಧಿಯನ್ನು ಹೇಳಲಿಕ್ಕಾಗಿ ನಾನು ಬಾಗಿಲನ್ನು ತಟ್ಟಿದ್ದಲ್ಲ. ಈ ಎಲ್ಲ ಕಷ್ಟಗಳು ನನ್ನ ಹೃದಯದ ಒಳಗಡೆಯೇ ಬಚ್ಚಿಟ್ಟುಕೊಂಡು ಹೃದಯ ಬಹಳ ನೋವಾಗ್ಲಿಕ್ಕೆ ಆರಂಭ ಮಾಡಿತು. ನಾಳೆ ದಿವಸ ನಾನು ಬದುಕ್ತೇನೋ ಇಲ್ಲವೋ ಅನ್ನುವುದು ನನಗೆ ಗೊತ್ತಾಗಿರಲಿಲ್ಲ. ನಿನ್ನನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗಬೇಕು, ಅದಕ್ಕಿಂತ ಮುಂಚೆ ನಿನ್ನನ್ನು ನಾನು ಎಷ್ಟು ಪ್ರೀತಿಸ್ತಾ ಇದ್ದೆ ಅಂತ ಹೇಳಿಕೊಂಡು ನಿನಗೆ ಹೇಳಬೇಕು, ನಿನ್ನನ್ನು ಅಪ್ಪಿಕೊಳ್ಳಬೇಕು, ನಿನ್ನನ್ನು ಮುದ್ದಾಡಬೇಕು ಅಂತ ಹೇಳಿಕೊಂಡು ಈ ನೋಯ್ತಾ ಇರುವಂತಹ ಹೃದಯಕ್ಕೆ ಅನ್ನಿಸಿತು, ದಯವಿಟ್ಟು ಕ್ಷಮಿಸು, ನಾನು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ನಿನಗೆ ಪ್ರೀತಿಯನ್ನು ಕೊಡಲಿಕ್ಕಾಗಲಿಲ್ಲ, ನಿನ್ನ ಬೇಕು ಬೇಡಗಳನ್ನು ನನಗೆ ನೋಡಿಕೊಳ್ಳಿಕ್ಕೆ ಆಗಲಿಲ್ಲ, ಆದರೆ ನಿನ್ನ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳಿಕೊಂಡು ನಾನು ನಿನಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಟ್ಟಿದ್ದೇನೆ. ನಮ್ಮ ಫ್ಯಾಮಿಲಿ ಲಾಯರನ್ನು ನೀನು ಹೋಗಿ ಮೀಟಾಗು, ನಿನ್ನ ಮುಂದಿನ ಭವಿಷ್ಯಕ್ಕೆ ನಾನೇನು ಮಾಡಿದ್ದೇನೆ ಅನ್ನುವುದನ್ನು ಆ ಲಾಯರ್ ಹೇಳುತ್ತಾರೆ. ಮಗಳೇ, ದಯವಿಟ್ಟು ಕ್ಷಮಿಸು, ಇಂತಿ ನಿನಗೆ ಬೇಕಾದ್ದನ್ನು ಕೊಡಿಸಲಾಗದೇ ಇದ್ದಂತಹ ನಿನ್ನ ಅಪ್ಪ ಅಂತ ಹೇಳಿಕೊಂಡು ಪತ್ರವನ್ನು ಬರೆದಿದ್ರಾಯಿತು. ಆ ಪತ್ರವನ್ನು ಓದಿದಂತಹ ಮಗಳಿಗೆ ಅದು ಯಾವುದೂ ಕೂಡ ಬೇಡಾಗಿತ್ತು, ಅಪ್ಪ ಬೇಕಾಯಿತು. ಅಪ್ಪನನ್ನು ಹಿಡ್ಕೊಂಡು ಅಪ್ಪ ನನಗೆ ನೀನು ಬೇಕಪ್ಪ ಅಂತ ಹೇಳಿಕೊಂಡು ಅಲುಗಾಡಿಸ್ತಾಳೆ. ಆದರೆ ಅಪ್ಪ ಬಾರದೇ ಇರುವಂತಹ ಲೋಕಕ್ಕೆ ಹೊರಟು ಹೋಗಿ ಆಗಿತ್ತು. ಬಂಧುಗಳೇ, ನಮ್ಮ ಬದುಕಿನಲ್ಲೂ ಕೂಡ ಹೀಗೆ, ಜೊತೆಯಲ್ಲಿ ಇರಬೇಕಾಗಿದ್ರೆ ನಮಗೆ ಅವರ ಮೌಲ್ಯಗಳು ಗೊತ್ತೇ ಆಗುವುದಿಲ್ಲ. ಹೋದ ನಂತರ ನಮಗವರು ಬೇಕು, ಪ್ರೀತಿ ಬೇಕು, ಆ ಆಲೋಚನೆ, ಆ ಅಪ್ಪುಗೆ ಮುತ್ತು ಎಲ್ಲವೂ ಬೇಕು ಅಂತ ಹೇಳಬೇಕಾಗಿದ್ರೆ ಅವರು ಯಾರೂ ನಮ್ಮ ಜೊತೆಗೆ ಇರುವುದೇ ಇಲ್ಲ. ಇದ್ದಾಗ ಇರುವಂತಹ ಪ್ರೀತಿಯನ್ನು ಅನುಭವಿಸಿಕೊಂಡು ಎಲ್ಲರ ಜೊತೆಯಲ್ಲಿ ಒಂದಾಗಿ ನಮಗಾಗಿ ಎಲ್ಲವನ್ನ ಕೂಡ ಕೊಡುವಂತಹ ಅಪ್ಪ ಅಮ್ಮನ ಜೊತೆಯಲ್ಲಿ ಬದುಕುವಂತಹ ಬದುಕನ್ನು ನಾವೇನಾದರೂ ಪ್ರೀತಿಸ್ತೇವೆ, ನಾವೇನಾದರೂ ಹೊಂದಿದ್ದೇವೆ ಅಂತಾದರೆ ಅದಕ್ಕಿಂತ ದೊಡ್ಡ ಸ್ವರ್ಗ ಸುಖ ಮತ್ತೆಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪ ಅಮ್ಮನ ಜೊತೆಯಲ್ಲಿ ಪ್ರೀತಿಯಿಂದ ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ಪಡೆದುಕೊಂಡು ಬದುಕುವಂತಹ ಬದುಕನ್ನು ನಾವೆಲ್ಲರೂ ಕೂಡ ಹೊಂದೋಣ. ನಮಸ್ತೆ.